Kodagu district is situated in the southwest part of Karnataka in the Western Ghats. The district has a total population of 5.4 lakhs. And Kodagu district during the recent past, that is since 2018, the district has faced a lot of natural calamities. In this direction, many families lost their crops, their family, including their houses. So NABARD, through its MCID developmental programs like MEDPs and LEDPs, tried to uplift these villages, the SHG members, through the NGO called ODP, with its registered office at Mysore. A small survey was made in the district, for which the main target was the very poor family who had lost their family and their fields during the natural calamities. So such members were identified for this program. The ODP NGO has taken a lot of interest by giving them appropriate training. Not only training, the overall development in like personality development, and in addition to whatever NABARD had sanctioned, the 15 days training program, the ODP has also added another 45 days training program along with that. So the SHG members today are very proud, and they feel that the right time of intervention provided by the ODP and NABARD has helped them in a big way. And the rural mart, which is situated in the Siddhapur village, has brought them big smiles for these SHGs. We thank our CGM, Sri Neeraj Kumar Verma ji, for sanctioning this LEDP to ODP Mysore, which the SHG members has received out of this program. They are very happy, and such programs has really helped them in improving their standard of living and support to their family members. Thank you. 2018 ಮತ್ತು 2019 2019 2020 ಕೊಡಗಿ ಒಂದು ಕರಾಳ ವರ್ಷ ಎಂಬುದಾಗಿ ಹೇಳಬಹುದು. ವಿಪರೀತ ಮಳೆಯಿಂದಾಗಿ ಪ್ರಕೃತಿ ವಿಕೋಪದಲ್ಲಿ ಸಾವಿರಾರು ಜನರು ತಮ್ಮ ಮನೆಗಳನ್ನು ಕೆಲಸಗಳನ್ನು ಕಳೆದುಕೊಂಡಿರುವಾಗ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬಂದದ್ದು ಅವರ ಜೀವನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಬಾರ್ಡ್ ಸಂಸ್ಥೆ ಮತ್ತು ಓಡಿಪಿ. ನಬಾರ್ಡ್ ಸಂಸ್ಥೆಯ ಅನುದಾನದಿಂದ ಓಡಿಪಿ ಸಂಸ್ಥೆಯು ಈ ಒಂದು ಮಹಿಳೆಯರಿಗೆ, ವಿಶೇಷವಾಗಿ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಮಹಿಳೆಯರಿಗೆ ಜೀವನಾಧಾರ ಕೌಶಲ್ಯ ತರಬೇತಿಗಳನ್ನು, ಉದಾಹರಣೆಗೆ ಹೊಲಿಗೆ, ಸರಿ ಮತ್ತು ಕುಚ್ಚು ಇತ್ಯಾದಿ ತರಬೇತಿಗಳನ್ನು ನೀಡುವ ಮುಖಾಂತರ ಅವರ ಆರ್ಥಿಕ ಜೀವನ ಬದಲಾವಣೆ ಆಗಲು ಕಾರಣವಾಗಿದೆ. ನನಗೆ ತುಂಬ ಸಂತೋಷವಾಗ್ತಿದೆ. ಈ 2 ವರ್ಷದಲ್ಲಿ ಸುಮಾರು 180 ಮಹಿಳೆಯರು ಈ ಹೊಲಿಗೆಯ ತರಬೇತಿಯನ್ನು ಪಡೆಯುವ ಮುಖಾಂತರ ಅವರು ಸರ್ಕಾರಿ ಸೌಲಭ್ಯಗಳನ್ನು ಅಥವಾ ಬ್ಯಾಂಕಿನಿಂದ ಲೋನ್ಗಳನ್ನು ಪಡೆಯುವ ಮುಖಾಂತರ ಇವತ್ತು ಸ್ವಂತ ದುಡಿಮೆಯನ್ನು ನಡೆಸುತ್ತಾ ಇದ್ದಾರೆ. ಅವರ ಆರ್ಥಿಕ ಜೀವನ ಬದಲಾವಣೆಯಾಗಿದೆ. ಅವರ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಉತ್ತಮವಾಗಿ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿದರೆ ಇದು ತುಂಬ ಸಂತೋಷವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಬಾರ್ಡ್ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಫಲಾನುಭವಿಗಳು ಕೂಡ ನಬಾರ್ಡ್ ಸಂಸ್ಥೆಗೆ ಹಾಗೂ ಓಡಿಪಿ ಸಂಸ್ಥೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ನಮಸ್ಕಾರ, ನನ್ನ ಹೆಸರು ಜಬೀನಾ, ನಾನು ಮಡಿಕೇರಿ ನಿವಾಸಿಯಾಗಿದ್ದೇನೆ. ನಾನು 10 ವರ್ಷದಿಂದ ದೀಪ ಸಂಘದಲ್ಲಿ ಸದಸ್ಯನಾಗಿದ್ದೇನೆ. ನನಗೆ ದೀಪ ಸಂಘದಿಂದ ಓಡಿಪಿ ಹಾಗೂ ನಬಾರ್ಡ್ ಸಂಸ್ಥೆಯ ಕಡೆಯಿಂದ ನಾನು ಹೊಲಿಗೆ ತರಬೇತಿ ಕಲಿತುಕೊಂಡಿದ್ದೇನೆ. ನನ್ನ ಪತಿ ವಾಚ್ ಮೇಕರ್, ಅವರ ಆದಾಯ ಕಡಿಮೆ ಇರುವುದರಿಂದ ನಾನು ಈ ಹೊಲಿಗೆ ತರಬೇತಿ ಕಲಿತುಕೊಂಡಿರುವುದರಿಂದ ಅವರ ಅಂಗಡಿಯಲ್ಲೇ ನಾನು ಒಂದು ಕಡೆ ಹೊಲಿತಾ ಇದ್ದೇನೆ. ಅದರಲ್ಲಿ ನಾನು ಬ್ಲೌಸ್, ಟಾಪ್, ಬಾಟಮ್ ಇತ್ಯಾದಿ ಬಟ್ಟೆಗಳನ್ನು ಹೊಲಿತಾ ಇದ್ದೇನೆ. ಹಾಗೂ ನನಗೆ ಇದರಿಂದ ನಮ್ಮ ಕುಟುಂಬಕ್ಕೆ ಆದಾಯವು ಸ್ವಲ್ಪ ಹೆಚ್ಚಾಗಿ ಬರುತ್ತಾ ಇದೆ. ನಾನು ಅವರ ಜೊತೆ ಸೇರಿ ನಾವು ಇಬ್ಬರು ಶ್ರಮ ಪಡುವುದರಿಂದ. ನಮಸ್ಕಾರ, ನನ್ನ ಹೆಸರು ನಾಗರತ್ನ ಅಂತೇಳಿ, ನಾನು ಮಡಿಕೇರಿ ನಿವಾಸಿ.
ಕಳೆದ ವರ್ಷ ನಾವು ಒಡಿಪಿ ಮತ್ತು ನಬಾರ್ಡ್ ಸಂಸ್ಥೆಯಿಂದ ಟೈಲ್ರಿಂಗ್ ಕಲ್ತಿದ್ವಿ. ಆ ಟೈಲ್ರಿಂಗ್ ಕಲ್ತಿರೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ತುಂಬ ಜನ ಇದು ಕೇಳ್ಕೊಂಡು ಬರ್ತಾರೆ ಹೊಲಿತೀರಾ ಅಂತ ಹೇಳಿ. ಒಂದು ಜೀವನಕ್ಕೊಂದು ತುಂಬ ಒಳ್ಳೆ ಒಂದು ಆಧಾರ ಆಗುಂಟು. ಬ್ಲೌಸಸ್ ಎಲ್ಲ ಡಿಸೈನ್ ಎಲ್ಲ ಚೆಂದ ಹೊಲಿತೀವಿ. ನಾನು ತುಂಬ ಕೋಆಪರೇಟ್ ಆಗಿದ್ದು ಎಲ್ಲ ಹೊಲಿದಕ್ಕೆಲ್ಲ ಚೆಂದ ಕಲಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಮಮತಾ ಅಂತ. ನಾನು ODP ಸಂಸ್ಥೆ ಮತ್ತು ನಬಾರ್ಡಿಂದ ನಾವು ಟೈಲರಿಂಗ್ ಹೇಳ್ಕೊಡ್ತಾ ಇದ್ರು, ಅದನ್ನು ನಾನು ಕಲ್ತಿದ್ದೀನಿ. ಮನೆಯಲ್ಲೇ ನಾನು ಶಾಪ್ ಇಟ್ಕೊಂಡಿದ್ದು, ಮನೆಯಲ್ಲೇ ಬಟ್ಟೆ ಹೊಲಿತಾ ಇದ್ದೀನಿ. ನಮಗೆ ಕುಚ್ಚು ಮತ್ತು ಫಾಲ್ ಹಾಕೋದು ಮತ್ತು ಡ್ರೆಸ್ ಹೊಲಿಯೋದು ಮತ್ತು ಬ್ಲೌಸು ಮತ್ತು ಸೀಮಿಸು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ನಮಗೆ, ಅವರಿಂದ ತುಂಬ ಹೆಲ್ಪ್ ಆಗಿದೆ. ನನ್ನ ಹೆಸರು ಸುಚಿತ್ರ ಅಂತ, ಗೊಂದಿಬಸನಹಳ್ಳಿಯಲ್ಲಿರೋದು. ನಾನು ಮೊದಲು ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇದ್ದೆ. ಇವಾಗ ODP ಸಂಸ್ಥೆಯಿಂದ ಟೈಲರಿಂಗ್ದು ಟ್ರೈನಿಂಗ್ ಇದೆ ಅಂತ ಹೇಳಿದರು. ಅಲ್ಲಿಗೆ ಹೋಗಿ ನಾನು ಬಟ್ಟೆ ಹೊಲಿಯೋದು ಏನು ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗಿ ಎಲ್ಲ ಬಟ್ಟೆ ಹೊಲಿಯೋದಕ್ಕೆ ಬ್ಲೌಸ್ ಹೊಲಿಯೋದು ಕಲ್ತಿದ್ದೀನಿ, ಎಂಬ್ರಾಯ್ಡಿಂಗ್ ಕಲ್ತಿದ್ದೀನಿ, ಕುಚ್ಚಾಕೋದು ಕಲ್ತಿದ್ದೀನಿ. ಮತ್ತು ಎಲ್ಲ ನಬಾರ್ಡ್ ಸಂಸ್ಥೆಯಿಂದ ಸಾಲ ತೊಗೊಂಡು ಮಿಷಿನ್ ತೊಗೊಂಡಿದ್ದೀನಿ. ಅಕ್ಕಪಕ್ಕ ಎಲ್ಲ ಬಟ್ಟೆ ಸಿಗುತ್ತೆ, ಈಗ ನೀಟಾಗೆಲ್ಲ ಬಟ್ಟೆ ಹೊಲಿಯೋಕ್ಕೆಲ್ಲ ಬರುತ್ತೆ. ಮತ್ತು ತಿಂಗಳಿಗೆ ಒಂದು 5-8 ಸಾವಿರ ಗಂಟ ಸಿಗುತ್ತೆ. ಅದರಲ್ಲಿ ಮಕ್ಕಳು ಸ್ಕೂಲ್ ಫೀಸು ಆಟೋ ಫೀಸು ಎಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ಚಿತ್ರ ಅಂತ ಹೇಳಿ ಮುಳುಸೋಗಿ ಹೊಲಿಗೆ ಸ್ಟಿಚ್ ಮಾಡೋದು ಕಲಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ಟೆ ಹೊಲಿಯೋದನ್ನ. ಅದಕ್ಕೆ ಸೇರಿ ಅಲ್ಲಿ ಕಲಿತು ಈಗ ಸ್ವಂತವಾಗಿ ಸ್ವಲ್ಪ ಹೊಲಿಯೋದು ಕಲಿತಾ ಇದ್ದೀವಿ, ಕಲ್ತಿದ್ದೀನಿ. ಸ್ವಲ್ಪ ಬಟ್ಟೆ ಕೊಡ್ತಿದ್ದಾರೆ, ಹೊಲಿತಿದ್ದೀನಿ. ಅದ್ರ ಜೊತೆ ಹಿಂಗೆ ಸ್ವಲ್ಪ ತಿನ್ಸಿ ಸಾಮಾನು ಹಾಕೊಂಡು ಅಂಗಡಿ ಇಟ್ಕೊಂಡು ಮನೆ ಖರ್ಚು ಮತ್ತು ಮಕ್ಕಳು ಎಜುಕೇಷನ್ಗೆ ಸಹಾಯ ಆಗೋ ರೀತಿಲಿ ನನ್ನ ಖರ್ಚನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆಗಳು ಬರ್ತಿದೆ. ನಬಾರ್ಡ್ ಕಡೆಯಿಂದ ತುಂಬ ಸಹಾಯ ಆಗಿದೆ ಕಲಿಸ್ಕೊಟ್ಟು, ಮತ್ತು ಈ ಥರ ನಮ್ಮ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಕ್ಕೆ. ನಬಾರ್ಡ್ ಹಾಗೂ ODP ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಬಾರ್ಡಿಗೆ ಮತ್ತು ODP ಸಂಸ್ಥೆಗೆ ಧನ್ಯವಾದಗಳು. ಮತ್ತು ODP ಸಂಸ್ಥೆ ಮತ್ತು ನಬಾರ್ಡ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ. ಹಾಗೆ ನಬಾರ್ಡ್ ಸಂಸ್ಥೆ ಮತ್ತು ODP ಸಂಸ್ಥೆ ಕಡೆಯಿಂದ ಹೆಲ್ಪ್ ಆಗಿದೆ, ತುಂಬ ಧನ್ಯವಾದಗಳು. ನಬಾರ್ಡ್ ಸಂಸ್ಥೆ ಮತ್ತು ODP ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.